ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಬೇಕು. ಬೆಂಗಳೂರು ನಗರದಲ್ಲಿ ಕನಿಷ್ಠ 250 ಇಂದಿರಾ ಕ್ಯಾಂಟೀನ್ಗಳನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮ ತಗೋಬೇಕು ಅಂತ ಸೂಚಿಸಿದ್ದೀನಿ. ಮತ್ತು ಇಲ್ಲಿವರೆಗೆ ಏನಾಯ್ತಿತ್ತು, ಕಾರ್ಪೊರೇಷನ್ನು 70% ಕೊಡೋದು, ಸರ್ಕಾರ 30% ಕೊಡೋದು ಅಂತಿತ್ತು. ಈಗ ಕಾರ್ಪೊರೇಷನ್ 50%, ಸರ್ಕಾರ 50% ಕೊಡಬೇಕು ಅಂತ ಹೇಳಿದ್ದೀನಿ. ಬೇರೆ ಬೆಂಗಳೂರು ನಗರ ಬಿಟ್ಟು ಬೇರೆ ಕಡೆ 70% ನಾವು ಕೊಡೋದು, ಸರ್ಕಾರ 30% ಅವ್ರು ಕೊಡೋದು, ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲೆಲ್ಲಿ ಇನ್ನೂ ಹೊಸ್ದಾಗಿ ಎಲ್ಲೆಲ್ಲಿ ತೆಗಿಬೇಕು ಅಂತ ಅವಶ್ಯಕತೆ ಇದೆ, ಅದರದ್ದು ಲಿಸ್ಟ್ ಎಲ್ಲ ತಯಾರು ಮಾಡಿ ಕೊಡಿ ಅಂತ ಹೇಳಿದ್ದೀನಿ. ಮೆನು ಹೊಸ್ದಾಗಿ ಟೆಂಡರ್ ಕರಿತೀವಿ, ಮೆನೂನು ಬದಲಾಯಿಸ್ತೀವಿ. ಸೊ ಕ್ವಾಲಿಟಿ ಮತ್ತು ಕ್ವಾಂಟಿಟಿ, ಕ್ಲೀನ್ಲಿನೆಸ್ ಇವಿಷ್ಟು ಕೂಡ ಇರಬೇಕು. ಕ್ವಾಂಟಿಟಿ, ಕ್ವಾಲಿಟಿ ಮತ್ತು ಕ್ಲೀನ್ಲಿನೆಸ್ ಇಷ್ಟು ಕೂಡ ಇರಬೇಕು ಅಂತ ಹೇಳಿದ್ದೀನಿ. ಇಲ್ಲ ಇಲ್ಲ, ಈಗ ಎಷ್ಟಿದೆ, ಈಗ ಆಲೇ ಪ್ರಾರಂಭ ಆಗಿದೆ ರೀ. ನಾವು ಇನ್ನೊಂದಿನ ಇದೆಲ್ಲ ಟೆಂಡರ್ ಎಲ್ಲ ಮುಗಿದ ಪ್ರಕ್ರಿಯೆ ಮುಗಿದ ಮೇಲೆ ಜೋನಲ್ ವೈಸ್ ಈಗ ಇಡೀ ಬೆಂಗಳೂರು ನಗರಕ್ಕೆ ಮಾಡಿತ್ತು, ಅದಕ್ಕೆ ಜೋನಲ್ ವೈಸ್ ಮಾಡಿ ಅಂತ ಹೇಳಿದ್ದೀನಿ. ಟೆಂಡರ್ ಕರೀರಿ ಅಂತ ಹೇಳಿದ್ದೀನಿ. ಆ ಟೆಂಡರ್ ಎಲ್ಲ ಫೈನಲ್ ಶಾರ್ಟ್ ಟರ್ಮ್ ಟೆಂಡರ್ ಕರೀರಿ ಅಂತ ಹೇಳಿದ್ದೀನಿ. ಟೆಂಡರ್ ಎಲ್ಲ ಆದಮೇಲೆ ರೀಲಾಂಚ್ ಮಾಡ್ತೀವಿ. ಅದ್ರ ಬಗ್ಗೆ ಎಂಕ್ವೈರಿ ಮಾಡಬೇಕು ಅಂತ ಹೇಳಿದ್ದೀನಿ. ಕೊಪ್ಪಳದಲ್ಲಿ ಸತ್ತಿದ್ದಾರೆ ಇಬ್ಬರು, ರಾಯಚೂರಿನಲ್ಲಿ ಒಬ್ಬರು ಸತ್ತಿದ್ದಾರೆ ಕುಲುಷಿತ ನೀರಿನಿಂದ. ಅದಕ್ಕೆ ಯಾರು ಜವಾಬ್ದಾರರು ಇದಕ್ಕೆ ಅಂತ ಹೇಳಿ ತನಿಖೆ ಮಾಡಿಸ್ಲಿಕ್ಕೆ ಹೇಳಿದ್ದೀನಿ. ಆರ್ ಡಿ ಪಿ ಆರ್ ಮಿನಿಸ್ಟರ್ ವಿಸಿಟ್ ಮಾಡಿ.